ಹಲೋ, ನನ್ನ ಹೆಸರು ವಿದ್ವತ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ಪರ್ಧಾ ವಿದ್ವತ್ ನವೋದಯ ಸೈನಿಕ್ ತರಬೇತಿ ಕೇಂದ್ರ, ಯಾದಗಿರಿ. ನಾನು ಎಲ್ಲ ವಿದ್ಯಾರ್ಥಿಗಳಿಗಾಗಿ ಕನ್ನಡ ಮಾಡೆಲ್ ಪ್ಯಾಸೇಜ್ ರೀಡಿಂಗ್ ಜೊತೆ ಪ್ರಶ್ನೆಗಳು ನೀಡುತ್ತಿದ್ದೇವೆ. ಚೆನ್ನಾಗಿ ಆಲಿಸಿರಿ. ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ಗದ್ಯ ಭಾಗ 12. ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ ಅವರು ಪರೋಪಕಾರವನ್ನೇ ತನ್ನ ಜೀವನದ ವ್ರತವನ್ನಾಗಿಟ್ಟುಕೊಂಡಿದ್ದರು. ಅವರು ಮನೆಗೆ ಹೋದ ಯಾವ ದರಿದ್ರನೂ ಬರಿಗೈಯಲ್ಲಿ ಹಿಂತಿರುಗುತ್ತಿರಲಿಲ್ಲ. ಒಂದು ದಿನ ತಾಯಿ ಮಗನನ್ನು, ಈಶ್ವರಚಂದ್ರ, ನೀನು ಬಂದವರಿಗೆಲ್ಲ ಮನೆಯಲ್ಲಿದ್ದುದನ್ನು ಕೊಡುತ್ತಾ ಬಂದೆ. ಈಗ ಮನೆಯಲ್ಲಿ ಸ್ವಲ್ಪವೂ ಹಣವಿಲ್ಲ ಎಂದರು. ಆಗ ಅವರು, ಅಮ್ಮ, ನಿನ್ನ ಬಳೆಗಳನ್ನು ಕೊಡು, ಮಾರಿ ಬಂದ ಹಣದಲ್ಲಿ ನಾನು ಬಡವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಂತರ ನಾನು ಹಣ ಗಳಿಸಿ ನಿನಗೆ ಆಭರಣಗಳನ್ನು ಮಾಡಿಸುತ್ತೇನೆ. ಕೆಲವು ವರ್ಷಗಳ ನಂತರ ಅವರಲ್ಲಿ ಸಾಕಷ್ಟು ಹಣ ಸೇರಿತು. ಆಗ ಅವರು ತಾಯಿಯ ಬಳಿ ಹೋಗಿ, ಅಮ್ಮ, ಯಾವ ರೀತಿ ಬಳೆ ಮಾಡಿಸಲಿ ಎಂದು ಕೇಳಿದರು. ತಾಯಿ ಮಗನನ್ನು ವಾತ್ಸಲ್ಯದಿಂದ, ಮಗು, ನಾನು ಬಯಸುವ ಆಭರಣಗಳೆಂದರೆ ಜ್ಞಾನಾರ್ಜನೆ, ರೋಗಿಗಳ ಶುಶ್ರೂಷೆ, ದರಿದ್ರ ನಾರಾಯಣನಿಗೆ ಮಾಡುವ ಅನ್ನದಾನ ಎಂದರು. ಹರ್ಷಿತನಾದ ಈಶ್ವರಚಂದ್ರ ತನ್ನ ಜೀವನವನ್ನು ಈ ಉದಾತ್ತ ಕಾರ್ಯಗಳಿಗಾಗಿಯೇ ಮುಡುಪಾಗಿಟ್ಟರು. ಇನ್ನೊಮ್ಮೆ, ಪಂಡಿತ ಈಶ್ವರಚಂದ್ರ ವಿದ್ಯಾಸಾಗರ ಅವರು ಪರೋಪಕಾರವನ್ನೇ ತನ್ನ ಜೀವನದ ವ್ರತವನ್ನಾಗಿಟ್ಟುಕೊಂಡಿದ್ದರು. ಅವರು ಮನೆಗೆ ಹೋದ ಯಾವ ದರಿದ್ರನೂ ಬರಿಗೈಯಲ್ಲಿ ಹಿಂತಿರುಗುತ್ತಿರಲಿಲ್ಲ. ಒಂದು ದಿನ ತಾಯಿ ಮಗನನ್ನು, ಈಶ್ವರಚಂದ್ರ, ನೀನು ಬಂದವರಿಗೆಲ್ಲ ಮನೆಯಲ್ಲಿದ್ದುದನ್ನು ಕೊಡುತ್ತಾ ಬಂದೆ. ಈಗ ಮನೆಯಲ್ಲಿ ಸ್ವಲ್ಪವೂ ಹಣವಿಲ್ಲ ಎಂದರು. ಆಗ ಅವರು, ಅಮ್ಮ, ನಿನ್ನ ಬಳೆಗಳನ್ನು ಕೊಡು, ಮಾರಿ ಬಂದ ಹಣದಲ್ಲಿ ನಾನು ಬಡವರ ಕಷ್ಟವನ್ನು ಪರಿಹರಿಸುತ್ತೇನೆ. ನಂತರ ನಾನು ಹಣ ಗಳಿಸಿ ನಿನಗೆ ಆಭರಣಗಳನ್ನು ಮಾಡಿಸುತ್ತೇನೆ. ಕೆಲವು ವರ್ಷಗಳ ನಂತರ ಅವರಲ್ಲಿ ಸಾಕಷ್ಟು ಹಣ ಸೇರಿತು. ಆಗ ಅವರು ತಾಯಿಯ ಬಳಿ ಹೋಗಿ, ಅಮ್ಮ, ಯಾವ ರೀತಿ ಬಳೆ ಮಾಡಿಸಲಿ ಎಂದು ಕೇಳಿದರು. ತಾಯಿ ಮಗನನ್ನು ವಾತ್ಸಲ್ಯದಿಂದ, ಮಗು, ನಾನು ಬಯಸುವ ಆಭರಣಗಳೆಂದರೆ ಜ್ಞಾನಾರ್ಜನೆ, ರೋಗಿಗಳ ಶುಶ್ರೂಷೆ, ದರಿದ್ರ ನಾರಾಯಣರಿಗೆ ಕೊಡುವ ಅನ್ನದಾನ ಎಂದರು. ಹರ್ಷಿತನಾದ ಈಶ್ವರಚಂದ್ರ ತನ್ನ ಜೀವನವನ್ನು ಈ ಉದಾತ್ತ ಕಾರ್ಯಗಳಿಗಾಗಿಯೇ ಮುಡುಪಾಗಿಟ್ಟರು. 1ನೇ ಪ್ರಶ್ನೆ. ಅವರ ಮನೆಗೆ ಹೋದ ಯಾವ ದರಿದ್ರನೂ ಬರಿಗೈಯಲ್ಲಿ ಹಿಂತಿರುಗುತ್ತಿರಲಿಲ್ಲ ಅಂದರೆ? ಇನ್ನೊಮ್ಮೆ, ಅವರ ಮನೆಗೆ ಹೋದ ಯಾವ ದರಿದ್ರನೂ ಬರಿಗೈಯಲ್ಲಿ ಹಿಂತಿರುಗುತ್ತಿರಲಿಲ್ಲ ಅಂದರೆ? 2ನೇದು, ಈಶ್ವರಚಂದ್ರ ವಿದ್ಯಾಸಾಗರ ಜೀವನ ವ್ರತ ಯಾವುದಾಗಿತ್ತು? ಇನ್ನೊಮ್ಮೆ, ಈಶ್ವರಚಂದ್ರ ವಿದ್ಯಾಸಾಗರರ ಜೀವನ ವ್ರತ ಯಾವುದಾಗಿತ್ತು? 3ನೆಯದು, ವಿದ್ಯಾಸಾಗರರ ತಾಯಿ ಬಯಸದ ಆಭರಣಗಳಾಗವು? ಇನ್ನೊಮ್ಮೆ, ವಿದ್ಯಾಸಾಗರರ ತಾಯಿ ಬಯಸಿದ ಆಭರಣಗಳಾವವು? 4ನೆಯದು, ವಿದ್ಯಾಸಾಗರರು ಬಡವರ ಕಷ್ಟ ಪರಿಹರಿಸಲು ತಮ್ಮ ತಾಯಿಗೆ ಕೇಳಿದ್ದು? ಇನ್ನೊಮ್ಮೆ, ವಿದ್ಯಾಸಾಗರರು ಬಡವರ ಕಷ್ಟ ಪರಿಹರಿಸಲು ತಮ್ಮ ತಾಯಿಗೆ ಕೇಳಿದ್ದು? 5ನೆಯದು, ವಿದ್ಯಾಸಾಗರರು ತಮ್ಮ ತಾಯಿಗೆ ಯಾವಾಗ ಬಳೆ ಮಾಡಿಸುವುದಾಗಿ ಹೇಳಿದರು? ಇನ್ನೊಮ್ಮೆ, ವಿದ್ಯಾಸಾಗರರು ತಮ್ಮ ತಾಯಿಗೆ ಯಾವಾಗ ಬಳೆ ಮಾಡಿಸುವುದಾಗಿ ಹೇಳಿದರು? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಧನ್ಯವಾದಗಳು.